ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ಕನ್ನಡ. ನಾನು ಇವತ್ತಿನ ಈ ಹೊಸ ವಿಡಿಯೋಲ್ಲಿ ಬಿಗ್ ಬಿಲಿಯರ್ಸ್ ವೆಂಡರ್ ಅಪ್ಲಿಕೇಶನ್ ಒಳಗೆ ಪಿಜಿನ ಹೇಗೆ ರಿಜಿಸ್ಟರ್ ಮಾಡೋದು, ಅದರೊಳಗೆ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಬಿಗ್ ಬಿಲಿಯರ್ಸ್ ವೆಂಡರ್ ಅಪ್ಲಿಕೇಶನಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಎಂಟ್ರಿ ಇರೋದಿಲ್ಲ. ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ಸ್ ನಡುವೆ ಮಾತ್ರ ವ್ಯವಹಾರ ನಡೆಯುತ್ತೆ. ಈಗ ವೆಂಡರ್ಸ್ ಆ್ಯಪ್ ಓಪನ್ ಮಾಡಿ ನೋಡಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ. ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟ್ನ ಓಪನ್ ಮಾಡೋಣ. ಇಲ್ಲಿ ರಿಜಿಸ್ಟರ್ ಆಗೋಕ್ಕೆ ಕೆಲವೊಂದು ಡೀಟೇಲ್ಸ್ ಕೇಳ್ತಾ ಇದೆ, ಡೀಟೇಲ್ಸ್ ಕೊಡೋಣ. ಫುಲ್ ನೇಮ್ ಕೊಟ್ಟು ಇಮೇಲ್ ಐ ಡಿ ಕೇಳ್ತಾರೆ, ಇಮೇಲ್ ಐ ಡಿ ಕೊಡೋಣ. ಮತ್ತೆ ಫೋನ್ ನಂಬರ್ ಕೇಳ್ತಾರೆ, ಫೋನ್ ನಂಬರ್ ಕೊಡೋಣ. ನಾವು ಫೋನ್ ನಂಬರ್ ಕೊಟ್ಟು ಕೂಡ್ಲಿ ನಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಮೆಸೇಜ್ ಸೆಂಡ್ ಆಗಿರುತ್ತೆ. ಓ ಟಿ ಪಿ ನಂಬರ್ನ ಇಲ್ಲಿ ಕೊಟ್ಟು ಪಾಸ್ವರ್ಡ್ ಕೇಳ್ತದೆ, ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋಣ. ಇಲ್ಲಿ ರಿಜಿಸ್ಟರ್ ಮಾಡಿ ಆದ್ಮೇಲೆ ಈ ರೀತಿ ಮೂರು ಸೆಕ್ಷನ್ ಕಾಣ್ತಾ ಇದೆ, ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್ ಅಂತ. ನಾವು ಸ್ಟೋರ್ ಲಿಸ್ಟಿಂಗಿಗೆ ಹೋಗೋಣ. ಇಲ್ಲಿ ನೋಡೋಣ, ಮತ್ತೆ ಕೆಲವೊಂದು ಡೀಟೇಲ್ಸ್ ಕೇಳ್ತದೆ, ಅದನ್ನ ಫಿಲ್ ಮಾಡ್ತಾ ಹೋಗೋಣ. ಈಗ ಪಿ ಜಿ ನೇಮ್ ಹಾಕಬೇಕು, ಇಲ್ಲಿ ನಾವು ಯಾವ ಪಿ ಜಿ ನಡೆಸ್ತಾ ಇದ್ದೀವಿ ಅಂತ. ಪಿ ಜಿ ನೇಮ್ ಹಾಕಿ ಈಗ ನಮ್ಮ ಪಿ ಜಿದು ಕ್ಯಾಟಗರಿ ಕೇಳ್ತದೆ, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ದೆನ್ ಈಗ ಲೊಕೇಶನ್ ಕೇಳ್ತದೆ, ನಮ್ಮ ಕರೆಂಟ್ ಲೊಕೇಶನ್, ನಮ್ಮ ಪಿ ಜಿ ಎಲ್ಲಿದೆ ಅಲ್ಲಿ ಕೂಡ ಡ್ರ್ಯಾಗ್ ಮಾಡಿಕೊಂಡು ಈ ರೀತಿಯ ಲೊಕೇಶನ್ ಸೇವ್ ಮಾಡ್ಕೊಳ್ಬೋದು. ಈಗ ಸೆಲೆಕ್ಟ್ ಸ್ಟೇಟ್ ಅಂತ ಕೇಳ್ತದೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸಿಟಿ ಕೇಳ್ತದೆ, ಸಿಟಿ ಶಿವಮೊಗ್ಗ ಅಂತ ಹಾಕ್ತೀನಿ. ಎಂಟರ್ ಏರಿಯಾ, ಎಂಟರ್ ಏರಿಯಾ ಕೊಡೋಣ. ಈಗ ಎಂಟರ್ ಅಡ್ರೆಸ್ ಅಂತ ಕೇಳ್ತದೆ, ನಮ್ಮ ಶಾಪಿಂಗು ಇಲ್ಲ ನಮ್ಮ ಪಿ ಜಿದು ಅಡ್ರೆಸ್ ಕೊಡ್ಬೇಕಿಲ್ಲಿ. ಮತ್ತೆ ಸೆಲೆಕ್ಟ್ ಆಧಾರ್ ಆರ್ ಪ್ಯಾನ್ ಕಾರ್ಡ್ ಅಂತ ಕೇಳ್ತದೆ, ನಾವು ಒಂದು ಫೋಟೋ ಆ್ಯಡ್ ಮಾಡಬೇಕು. ನಾನು ಫಾರ್ ಎಕ್ಸಾಂಪಲ್ಗೆ ಅಂತ ಹೇಳಿ ಒಂದು ಫೋಟೋ ಆ್ಯಡ್ ಮಾಡ್ತಾ ಇದ್ದೀನಿ, ನೀವು ಒರಿಜಿನಲ್ ಫೋಟೋಸೇ ಹಾಕಬೇಕು. ಮತ್ತೆ ಟ್ರೇಡ್ ಲೈಸೆನ್ಸಿಂದ ಒಂದು ಫೋಟೋ, ಆ್ಯಂಡ್ ಕಡೆಯದಾಗಿ ಪಸಾಯಿ ಲೈಸೆನ್ಸಿಂದ ಒಂದು ಫೋಟೋ ಹಾಕಿ ನಮ್ಮ ಪಿ ಜಿದು ಒಂದು ಫೋಟೋ ಆ್ಯಡ್ ಮಾಡಬೇಕು. ಪಿ ಜಿದೊಂದು ಫೋಟೋ ಆ್ಯಡ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ಟರೆ ಸೊ ನಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ಈಗ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಲ್ಲಿ ನೋಡೋಣ, ಇಲ್ಲಿ ನಮಗೆ ಯಾವುದೇ ಆರ್ಡರ್ಸ್ ಬಂದ್ರೂ ಇಲ್ಲಿ ಶೋ ಆಗುತ್ತೆ. ಸೊ ಇದನ್ನ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಮತ್ತಿಲ್ಲಿ ಮೆಂಬರ್ಶಿಪ್ ಅಂತ ನೋಡ್ತಾ ಇರ್ಬೋದು, ನಾವು ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಆಗಿದ್ದೀವಿ, ಇನ್ನೂ ಎಷ್ಟು ಡೇಸ್ ಉಳ್ಕೊಂಡಿದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಮತ್ತೀಗ ನೋಟಿಫಿಕೇಶನ್ ಚೆಕ್ ಮಾಡ್ಕೋಬೋದು. ಮತ್ತು ಲೊಕೇಶನ್ ಕೂಡ ಇದೆ, ನಮ್ಮದು ಕರೆಂಟ್ ಲೊಕೇಶನ್, ನಮ್ಮ ಶಾಪಿಂಗ್ ಲೊಕೇಶನ್ ಎಲ್ಲಿ ಶೋ ಆಗುತ್ತೆ. ಮತ್ತಿಲ್ಲಿ ಆ್ಯಪ್ನ ಶೇರ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ. ಮತ್ತು ಬ್ರ್ಯಾಂಡ್ ಪಕ್ಕ ಮೂರು ಲೈನ್ಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ಮತ್ತು ಇನ್ಆಕ್ಟಿವ್ ಕೂಡ ಮಾಡ್ಕೊಳ್ಬೋದು. ಆ್ಯಕ್ಟಿವ್ ಅಂದರೆ
ನಮ್ಮ ಪಿ ಜಿ ಓಪನ್ ಇದೆ ಅಂತ ಹೇಳಿಬಿಟ್ಟು, ಇನ್ಆಕ್ಟಿವ್ ಅಂತ ಹೇಳಿದ್ರೆ ನಮ್ಮ ಪಿ ಜಿ ಕ್ಲೋಸ್ ಆಗಿದೆ ಅಂತ ಹೇಳಿ, ಇದು ಹೋಮ್ ಅಂತ ಹೇಳಿದ್ರೆ ನಮ್ಮದು ಫಸ್ಟ್ ಪೇಜ್ಗೆ ಓಪನ್ ಆಗುತ್ತೆ. ಮತ್ತಿಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ಸ್ ನೋಡ್ಬೋದು. ಇಲ್ಲಿ ನಾವಾಗಲೇ ಫಸ್ಟಲ್ಲಿ ಕೊಟ್ಟಿದ್ದ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇದೆ. ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಇವೆಲ್ಲ ಶೋ ಆಗ್ತಾ ಇದೆ. ಮತ್ತು ಡೆಲಿವರಿ ಪಿಕಪ್ ಆಪ್ಷನ್ ಕೂಡ ಚೂಸ್ ಮಾಡ್ಕೋಬೋದು. ನಮ್ಮದು ಪಿ ಜಿ ಆಗಿರೋದ್ರಿಂದ ಪಿಕಪ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಪಿಕಪ್ ಸೆಲೆಕ್ಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ನೋಡೋಣ, ಆ್ಯಡ್ ಪ್ರಾಡಕ್ಟ್ಸ್ ಕಡೆ ಹೇಗೆ ಆ್ಯಡ್ ಮಾಡೋದಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಡೀಟೇಲ್ಸ್ ಕೇಳ್ತಾ ಇದೆ ಪ್ರಾಡಕ್ಟಿಂದು. ಸೊ ಅದನ್ನು ಕೊಡ್ತಾ ಹೋಗೋಣ. ಇಲ್ಲಿ ಪ್ರಾಡಕ್ಟ್ ನೇಮ್ ಅಂತ ಕೇಳ್ತಾ ಇದೆ. ಪ್ರಾಡಕ್ಟ್ ನೇಮ್ ಅಂದರೆ ಸಿಂಗಲ್ ರೂಮ ಡಬಲ್ ರೂಮ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಬೇಕು. ಸಿಂಗಲ್ ರೂಮ್ ಅಂತ ನಾನು ತಗೊಳ್ತೀನಿ. ಸಿಂಗಲ್ ರೂಮ್ ಬ್ರಾಕೆಟಲ್ಲಿ ಬಾಯ್ಸ್ಗೆ ಗರ್ಲ್ಸ್ಗೆ ಅಂತ ಹಾಕೋಬೇಕು. ಬಾಯ್ಸ್ಗೆ ಅಂತ ಹಾಕಿ ಈಗ ಸೆಲೆಕ್ಟ್ ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ಬಾಯ್ಸ್ ರೂಮ್ ಆಗಿರೋದ್ರಿಂದ ಬಾಯ್ಸ್ ಅಂತ ತಗೊಳ್ತೀನಿ. ಒರಿಜಿನಲ್ ಪ್ರೈಸ್, ಒರಿಜಿನಲ್ ಪ್ರೈಸ್ ನೀವು ಎಷ್ಟು ತಗೊಳ್ತೀರಾ ಅಂತ ಹೇಳಿ. 10,000 ಆದರೆ 10,000 ಅಂತ ತಗೊಳ್ಳಿ. ಡಿಸ್ಕೌಂಟೆಡ್ ಪ್ರೈಸ್ನು ಕೂಡ 10,000 ಅಂತಲೇ ತಗೊಳ್ಳಿ. ಅವ್ರು ನೀವೇನಾದರೂ ಡಿಸ್ಕೌಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಯೂನಿಟ್, ಯೂನಿಟ್ 0 ಅಂತ ತಗೊಳ್ಳಿ. ಮತ್ತು ಸ್ಟಾಕ್, ನಿಮ್ಮ ಹತ್ರ ಇನ್ನೂ ಎಷ್ಟು ರೂಮ್ ಉಳಿದಿದೆ, ಎಷ್ಟು ರೂಮ್ ಖಾಲಿ ಇದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಬೇಕು. 10 ರೂಮ್ ಖಾಲಿ ಇತ್ತಲ್ಲ ಅಂದರೆ ಸ್ಟಾಕಲ್ಲಿ ಮೆನ್ಷನ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್, ನನ್ನ ಫಸ್ಟ್ ಸ್ಟೇ ಅಂತ ಕೊಡ್ತೀನಿ ಫಾರ್ ಎಕ್ಸಾಂಪಲ್ಗೆ. ಮತ್ತು ಆ್ಯಡ್ ಫೋಟೋನ ಕೇಳ್ತಾ ಇದೆ, ಒಂದು ಫೋಟೋನ ಆ್ಯಡ್ ಮಾಡೋಣ. ಸೊ ಇಲ್ಲಿ ಒಂದು ಫೋಟೋ ಆ್ಯಡ್ ಮಾಡಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಓಕೆ ಕೊಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಾಡಕ್ಟ್ ಆ್ಯಡ್ ಆಗಿದೆ. ಇನ್ನೊಂದು ಕೂಡ ಆ್ಯಡ್ ಪ್ರಾಡಕ್ಟ್ ಮಾಡೋಣ. ಸೊ ಈಗ ಗರ್ಲ್ಸ್ ರೂಮ್ನ ಆ್ಯಡ್ ಮಾಡೋಣ. ಡಬಲ್ ರೂಮ್ ಅಂತ ಹಾಕ್ತೀನಿ ಈಗ. ಡಬಲ್ ರೂಮ್, ಡಬಲ್ ರೂಮ್ ಅಂತ ಹಾಕಿ ಬ್ರಾಕೆಟಲ್ಲಿ ಗರ್ಲ್ಸ್ ಅಂತ ಹಾಕ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಸಬ್ ಕ್ಯಾಟಗರಿ ಗರ್ಲ್ಸ್ ಅಂತ ಹಾಕ್ತೀನಿ. ಒರಿಜಿನಲ್ ಪ್ರೈಸ್, ನೀವು ಎಷ್ಟು ಪ್ರೈಸ್ ಹಾಕ್ತಾ ಇದ್ದೀರಾ? ನಾನು 10,000 ಅಂತ ಹಾಕ್ತೀನಿ. ಮತ್ತು ಡಿಸ್ಕೌಂಟೆಡ್ ಪ್ರೈಸ್ ಕೂಡ ಹಾಕ್ಕೊಳ್ಳಿ. ಮತ್ತು ಯೂನಿಟ್ ಕೇಳ್ತಾ ಇದೆ, ಯೂನಿಟ್ 0 ಅಂತ ಹಾಕ್ತೀನಿ. ಮತ್ತು ಸ್ಟಾಕ್, ಆಗಲೇ ಹೇಳಿದಂಗೆ ಸ್ಟಾಕ್ ನಿಮ್ಮ ಪಿ ಜಿಯಲ್ಲಿ ಇನ್ನೂ ಎಷ್ಟು ರೂಮ್ ಉಳಿದಿದೆ ಅಂತ ಹೇಳಿ, ಖಾಲಿ ಇದೆ ಅಂತ ಹೇಳಿ. ಸೊ 20 ಇತ್ತಲ್ಲ ಅಂದರೆ 20. ಮತ್ತು ಡಿಸ್ಕ್ರಿಪ್ಷನ್, ನಿಮ್ಮ ಪಿ ಜಿ ಬಗ್ಗೆ ಏನಾದರೂ ಇಲ್ಲಿ ಬರೀಬೋದು ಫಾರ್ ಸೇಫ್ಟಿ ಅಂತ. ನಾನು ಫಾರ್ ಎಕ್ಸಾಂಪಲ್ಗೆ ಅಂತ ಹಾಕ್ತೀನಿ. ಮತ್ತು ಒಂದು ಫೋಟೋ ಆ್ಯಡ್ ಮಾಡಿ ನಿಮ್ಮ ಪಿ ಜಿದು. ಸೊ ಒಂದು ಫೋಟೋ ಆ್ಯಡ್ ಮಾಡಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ಇಲ್ಲಿ ಆ್ಯಡ್ ಆಗಿರುತ್ತೆ. ಸೊ ನೀವೇನಾದರೂ ಎಡಿಟ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಇಲ್ಲಿ ನೀವು ರೂಮ್ಸ್ ಖಾಲಿ ಆಯಿತು ಆರ್ ರೂಮ್ಸ್ ಫಿಲ್ ಆಯಿತು ಅಂತ ಹೇಳಿದ್ರೆ ಕಡಿಮೆನೂ ಮಾಡ್ಕೋಬೋದು ಆರ್ ಜಾಸ್ತಿನೂ ಮಾಡ್ಕೋಬೋದು. ಸೊ ಇಲ್ಲಿ ಎಡಿಟ್ ಅಂತ ಕೊಟ್ಟರೆ ಸೊ ಪ್ರಾಡಕ್ಟ್ ಎಡಿಟ್ ಆಗಿರತ್ತೆ. ಈಗ ನೆಕ್ಸ್ಟ್ ನೋಡೋಣ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಕಡೆ. ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂದರೆ ನಿಮ್ಗೆ ಯಾವುದಾದ್ರೂ ಕಸ್ಟಮರ್ ಅವರು ಯಾರಾದರೂ ಪಿ ಜಿಯಲ್ಲಿ ಇದ್ದವರು ರೇಟಿಂಗ್ಸ್ ಆ್ಯಂಡ್
ಕಮೆಂಟ್ಸ್ ಏನಾದರೂ ಕೊಟ್ಟಿದ್ರೆ ಅದು ಇಲ್ಲಿ ಶೋ ಆಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ 30 ಡೇಸ್ಗೆ 90 ಡೇಸ್ಗೆ ಈ ಥರ ಎಲ್ಲ ಇದೆ. ಫಸ್ಟ್ 30 ಡೇಸ್ಗೆ ಲಾಂಚಿಂಗ್ ಆಫರ್ ಅಂತ ಹೇಳಿಬಿಟ್ಟು 118 ರೂಪಾಯಿ ಇಟ್ಟಿದ್ದಾರೆ. ಸೊ ಈಗ ಪೇ ನಾವು ಕೊಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾರ್ಡ್ಸಿಂದ ಯು ಪಿ ಐಯಿಂದ ಈ ಥರನೂ ರೀಚಾರ್ಜ್ ನೀವು ಮಾಡ್ಕೊಳ್ಬೋದು. ನನ್ನ ವ್ಯಾಲೆಟ್ ಅಂತ ತಗೊಂಡು ಒಂದ್ಸಲ ರೀಚಾರ್ಜ್ ಮಾಡಿ ತೋರಿಸ್ತೀನಿ. ಸೊ ಫೋನ್ ನಂಬರ್ ಹಾಕಿದ್ಮೇಲೆ ಒಂದು ನಂಬರ್ OTP ಬಂದಿರತ್ತೆ. ಸೊ ಅದನ್ನು OTP ಕೊಟ್ಬಿಟ್ಟು ವೆರಿಫೈ ಅಂತ ಕೊಟ್ಟರೆ ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಆಗಿರತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ನೋಡೋಣ ಆರ್ಡರ್ಸ್ ಕಡೆ. ಸೊ ಹೋಮ್ ಪೇಜಲ್ಲಿ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೀವು ಆಲ್ ಆರ್ಡರ್ ಕಡೆ ನೋಡೋದ್ರಿಂದ ಈಗ ಯಾರಾದರೂ ಆರ್ಡರ್ ಮಾಡಿದ್ರೆ ಇದು ಶೋ ಆಗುತ್ತೆ. ಇಲ್ಲಿ ನೀವು ಕಸ್ಟಮರ್ ಡೀಟೇಲ್ಸ್ನೆಲ್ಲ ನೋಡ್ಕೋಬೋದು, ಅವ್ರ ಲೊಕೇಶನ್ ನೋಡ್ಕೋಬೋದು, ಅವ್ರದ ಫೋನ್ ನಂಬರ್ ನೇಮ್ ಎಲ್ಲನೂ ಕೂಡ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆಕ್ಸೆಪ್ಟ್ ರಿಜೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ, ಅವ್ರಿಗೆ ಕಾಲ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ. ಸೊ ಇಲ್ಲಿ ನೀವು ಆಕ್ಸೆಪ್ಟ್ ಅಂತ ಕೊಟ್ಟರೆ ಅದು ಕನ್ಫರ್ಮ್ಡ್ ಆರ್ಡರಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನೀವು ಕಂಪ್ಲೀಟ್ ಅಂತ ಕೊಟ್ಟರೆ ಅವ್ರು ಈಗಾಗಲೇ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಈ ರೀತಿ ಶೋ ಆಗುತ್ತೆ ಡೆಲಿವರ್ಡ್ ಆರ್ಡರಲ್ಲಿ. ಸೊ ಇದಿಷ್ಟು ತಿಳ್ಕೊಂಡಿದ್ದಾಯಿತು ಇವತ್ತಿನ ವಿಡಿಯೋಲ್ಲಿ. PGನ ಹೇಗೆ ರಿಜಿಸ್ಟರ್ ಮಾಡೋದು, ಅದರೊಳಗೆ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.